बेन्नाडी पीकेपीएस निवडणूक बेकायदेशीर, माजी ग्रामपंचायत सदस्य अशोक क्षीरसागर यांचा आरोप. बेन्नाडी येथील प्राथमिक कृषी पत्तीन सहकारी संघाची पंचवार्षिक निवडणूक कोणत्याही सभासदांना विश्वासात न घेता, त्याची कल्पना न देता आणि सभासदांना नोटीस न देता निवडणूक बिनविरोध म्हणून घोषित केलेला आहे. हे सर्व कामकाज पूर्णपणे बेकायदेशीर व अत्यंत खालच्या पातळीचे काम आहे, असा आरोप माध्यमांशी बोलताना माजी ग्रामपंचायत सदस्य अशोक क्षीरसागर यांनी केला. ते पुढे बोलताना म्हणाले, गेल्या 5 वर्षात झालेली वार्षिक सर्वसामान्य सभेला कमीत कमी 3 वेळा हजर राहणे गरजेचे असते व संस्थेमध्ये व्यवहार चालू ठेवावे लागतात, पण कमिटीच्या सल्ल्याने सेक्रेटरीने कधीही मीटिंगला न येणाऱ्या सदस्यांची नावे यादीमध्ये दाखल केलेली आहेत. यामध्ये 835 सभासदांपैकी 415 सभासद मीटिंगला उपस्थित राहत नाहीत म्हणून रद्द केलेले आहेत, तर मर्जीतले 420 सभासद पात्र असे सांगितले जे कधीही मीटिंगला उपस्थित नसतात. हा सर्व कारभार अवैध पद्धतीने चालत असून या पीकेपीएस मध्ये होणारा कारभार हा मनमानी स्वरूपाचा असल्याचे सांगितले. सदर पीकेपीएस मध्ये घडत असलेला व्यवहार पाहून बेन्नाडी पीकेपीएस या संस्थेमध्ये धरणे सत्याग्रह करण्याचा निर्णय घेतलेला आहे. या घटनेबद्दल न्यायालयात तक्रार दाखल केलेली असून संबंधित आरओ अमित शिंदे, कार्यदर्शी अनिल पाटील व पीकेपीएसचे माजी चेअरमन सूरज पाटील हे जबाबदार असल्याचे सांगितले. या प्रकरणात न्यायालय निकाल लागेपर्यंत सदर कमिटी बरखास्त करण्याची मागणी ग्रामस्थ व प्राथमिक कृषी पत्तीन सहकारी संघाच्या सदस्यांनी केलेली आहे. ಎಲ್ಲರೂ ಕತ್ಲಾಗಿಟ್ಟು ಯಾರಿಗೂ ನೋಟಿಸ್ ಕೊಡೋದು ಇವ್ರದ್ದು ಅಂತ ಜಾಹೀರು ಮಾಡಿ ಆಯ್ತು. ಅದಕ್ಕೆ ನಾವೇನು ಮಾಡಿದ್ರಿ, ಕೋರ್ಟ್ನ ಹೋಗಿ ವಿರೋಧ ಮಾಡಿ ಅದು ನಾವು. ಮತ್ತು ನಾವು ಮುಂದೆ ಧರಣಿ ಸತ್ಯಾಗ್ರಹ ಕೊಂಡಾಡಿದ್ವಿ ಸೊಸೈಟಿಯಿಂದ. ಎಲ್ಲ ಅಧಿಕಾರಿಗಳು ಹೋಗಿ ವಿಷಯ ನಡೆದಿದ್ದೀಯಲ್ಲ ಸರಿಯಲ್ಲ ಅಂತೇಳಿ ಹೇಳೋರು. ನಮಗೇನು ಬೇಕಾಯ್ತೀಗ, ಈಗೇನು ಮುಂಚೆ ಮಾಡಿದವರು ಇದು ರದ್ದಾಗಬೇಕು, ಪುನಃ ಚುನಾವಣೆ ಆಗಬೇಕು, ರೀತಿಯ ಕಾಮಕಾಜ್ ಸೊಸೈಟಿಯಿಂದ ನಡಿಬೇಕಲ್ಲ. ಯಾಕಂದ್ರೆ ಏನೈತದ, ಸಹಕಾರ ಪದ್ಧತಿಗೆ ಒಂದು ಮಶಾಲ್ತೋ ಕೆಲಸ ಮಾಡಿದಾರೆ ಅವರು. ಒಂದು ನಮ್ಮ ಊರಾಗ ಇಂಥದ್ದು ಯಾವ ಘಟನೆ ಆಗೋದಾಗಿತ್ತು, ಮುಗಿಟ್ಟು ಮುಚ್ಚಿ ಮಾಡ್ತಾರೆ ಅಂದರೆ ಯಾಂದ್ರೆ ಅವ್ರದ್ದು ದುರಾಳಿತಿ ಇರಬೇಕು. ಹಿಂಗೆ ನಮ್ಗೆ ಅರ್ಸಿದ್ವಿ. ಇದು ಕೆಲಸ ಮಾಡಿದಿಲ್ಲ, ಯಾವ ಅಧಿಕಾರಿ ಕೆಲಸ ಮಾಡಿದ್ರಿ ಇದು? ಇದು ಅರೋ ಅನ್ನೋ ಸಿಂಧೆ ಅಂತ, ಅನಿಲ್ ಸಿಂಧೆ ಅಂತ ಏರ್ ಆಫೀಸ್ ಅಂತ. ಮತ್ತು ಅನಿಲ್ ಬಾಲಗೊಂಡ ಪಾಟೀಲ್ ಕಾರ್ಯದರ್ಶಿ ಅಂತ. ಮತ್ತು ಮಾಜಿ ಚೇರ್ಮನ್ ಸೂರಜ್ ಪಾಟೀಲ್ ಅದ, ಇವ್ರು ಮಾಜಿ ಚೇರ್ಮನ್ ಇದ್ರು. ಇವನ್ನೆಲ್ಲ ಕುಡ್ಕೊಂಡು ಇದು ಕೆಲಸ ಮಾಡಿದ್ರು. ಕತ್ಲಾಗಿ ಯಾರಿಗೂ ಏನು ಮಾಹಿತಿ ಆಗಂಗಿಲ್ಲ, ಯಾರೂ ಶೇರ್ ಸರ್ಟಿಫಿಕೇಟ್ ಯಾರಿಗೂ ಕೊಟ್ಟಿಲ್ಲ, ಇಂಥ ಶೇರ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಬಾಕಿ ಏನಂದ್ರೆ ಕೇಳಿದ್ರೆ ಹಿಂದೆ ಕಲ್ಚರ್ ನಾ ಕೊಡ್ತಾರು, ಯಾರಿಗೂ ಏನು ಮಾಹಿತಿ ಕೊಡಂಗಿಲ್ಲ. ದೇರ್ ವರ್ಷ ಜನರಲ್ ಮೀಟಿಂಗ್ ಮಧ್ಯೆ ಅಮ್ಮಿ ಆಡಿಟ್ ರಿಪೋರ್ಟ್ ಮಾಡ್ತಾವೆ, ರಿಸೀವ್ಡ್ ಬಂದು ಇಲ್ಲ ಇದು ಕರೆಕ್ಟ್ ಇದ್ದೀವ ದಿವ್ಯಾ ದಿವ್ಯ ಅಂತ ಏನು ಕೊಡಬೇಕಲ್ಲ. ಬರ್ ಕೋನ್ ಅಸ್ಕರದೆ ಅನಿಲ್ ಬಳಗೊಂಡ ಪಾಟೀಲ್ ಸೆಕ್ರೆಟರಿ. ಯಾವೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಾಚೆ ಮಾಜಿ ಚೇರ್ಮನ್ ಸುರೇಶ್ ಘಾಟವಡೆ, ಎಂ ಎಸ್ ಮಿರ್ಜೆ, ಅಪ್ಪಾಸಾಹೇಬ್ ಮಿರ್ಜೆ, ಭಾಗೋಜಿ ಬಣ್ಣೆ, ಅಶೋಕ್ ಮಿರ್ಜೆ, ಸಂಜಯ್ ಜಾಧವ್, ವಿಠ್ಠಲ್ ಮಿರ್ಜೆ, ಸಾಗರ್ ಪಿಂಪಳೆ, ಉಮೇಶ್ ಕ್ಷೀರಸಾಗರ್, ಅಣ್ಣಾ ಗುರವ್, ಶಿವಾಜಿ ಹಜಾರಿ, ಚನ್ಗೊಂಡ ಪಾಟೀಲ್, ಡಾಕ್ಟರ್ ವಿಷ್ಣು ಮಾಳ್ಗೆ ಯಾಂಚಾಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಾಚೆ ಸಭಾಸದ ಮೊಟ್ಟ ಸಂಖ್ಯೆನೇ ಉಪಸ್ಥಿತ ಹೋತೆ.